ಕೆಲವೇ ಕ್ಷಣಗಳಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ನ ಭವಿಷ್ಯ ನಿರ್ಧಾರ ಆಗುತ್ತೆ. ರಾಜ್ಯಪಾಲರು ಕೊಟ್ಟಿರುವಂತಹ ಅನುಮತಿಯನ್ನ ಹೈಕೋರ್ಟ್ ಪುರಸ್ಕರಿಸುತ್ತಾ ಅನ್ನೋ ಕೆಲವು ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಸಿಎಂ ಸಲ್ಲಿಸಿರುವಂತಹ ಅರ್ಜಿಗೆ ಹೈಕೋರ್ಟ್ನಿಂದ ಅಂತಿಮ ತೀರ್ಪು ಬರಲಿದೆ. ಸಿಎಂಗೆ ರಿಲೀಫ್ ಸಿಗುತ್ತಾ ಅಥವಾ ಟೆನ್ಷನ್ ಹೆಚ್ಚಾಗುತ್ತಾ, ಇದು ಇರುವಂತಹ ಕುತೂಹಲ. ಮಧ್ಯಾಹ್ನ 12 ಗಂಟೆಗೆ, ಅಂದ್ರೆ ಇನ್ನು ಕೇವಲ ಅರ್ಧ ಗಂಟೆ ಮಾತ್ರ ಬಾಕಿ ಇದೆ. ನ್ಯಾಯಮೂರ್ತಿಗಳಾದಂಥ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ತೀರ್ಪನ್ನ ಪ್ರಕಟ ಮಾಡಿದೆ. ಈಗಾಗಲೇ ಸಿಎಂ, ಗವರ್ನರ್ ಹಾಗೆ ಅರ್ಜಿದಾರರ ಪರವಾಗಿ ಸುದೀರ್ಘವಾದಂತಹ ವಾದ ಮಂಡನೆಯಾಗಿದೆ. ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ನ್ಯಾಯಾಲಯ ಇವತ್ತು ಅಂತಿಮ ತೀರ್ಪನ್ನ ಹೊರಹಾಕ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಸಾಕಷ್ಟು ಕುತೂಹಲ ಇದೆ. ರಾಜ್ಯದ ಜನ ಮಾತ್ರ ಅಲ್ಲ, ರಾಜಕೀಯ ಪಕ್ಷಗಳು ಮಾತ್ರ ಅಲ್ಲ, ಖುದ್ದು ಸಿಎಂ ಸಿದ್ದರಾಮಯ್ಯ ಬಹಳ ಕಳವಳದಿಂದ, ಆತಂಕದಿಂದ ಈ ತೀರ್ಪಿಗಾಗಿ ಎದುರು ನೋಡ್ತಿದ್ದಾರೆ. ಏನಾಗಬಹುದು ಅಂತ ಹೇಳಿ. ಖಂಡಿತ ವಿದ್ಯಶ್ರೀ, ಈಗ 12 ಗಂಟೆಗೆ ಈ ಒಂದು ಏನಾಗ್ಬೋದು ಅನ್ನೋದಕ್ಕೆ ಉತ್ತರ ಸಿಗುತ್ತೆ. ಯಾಕಂತಂದ್ರೆ ಈಗಾಗಲೇ ಆದೇಶವನ್ನು, ತೀರ್ಪನ್ನು ಕಾಯ್ದಿರಿಸುವಂತಹ ನ್ಯಾಯಾಲಯ, ಅದರಲ್ಲೂ ಪ್ರಮುಖವಾಗಿ ನ್ಯಾಯಮೂರ್ತಿಯಾಗಿರುವಂತಹ ಎಂ ನಾಗಪ್ರಸನ್ನ ಅವರು ಈಗ 12 ಗಂಟೆಗೆ ಈ ಒಂದು ಅರ್ಜಿಯ ವಿಚಾರಣೆ ನಡೆಸಿ ಈಗಾಗಲೇ 12ನೇ ತಾರೀಕು ಅದನ್ನು ತೀರ್ಪು ಕಾಯ್ದಿರಿಸುವಂಥ ಕೆಲಸವನ್ನು ಮಾಡಿದ್ರು. ಇವತ್ತು ಅಧಿಕೃತವಾಗಿ 12 ಗಂಟೆಗೆ ಇದರ ತೀರ್ಪನ್ನು ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಈ ಪ್ರಕರಣದ ಹಿನ್ನೆಲೆ ಈಗ ಆಲ್ರೆಡಿ ನಿಮಗೂ ತಿಳಿದಿರುವಂಥದ್ದು, ಆದರೆ ಈ ಪ್ರಕರಣದಲ್ಲಿ ಇರುವಂತಹ ಕ್ವಶನ್ ಏನಂತಂದರೆ ವಾಟ್ ನೆಕ್ಸ್ಟ್ ಅನ್ನೋದು. ಆದರೆ ಒಂದು ಕಡೆ ಈಗ 2 ರೀತಿಯ ತೀರ್ಪು ಬರುವಂಥ ಸಾಧ್ಯತೆ ಇದೆ. ಮೊದಲನೇದಾಗಿ ನಾವು ಅಬ್ಸರ್ವ್ ಮಾಡೋದಾದರೆ ಈ ಒಂದು ಪ್ರಕರಣದಲ್ಲಿ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಸರಿಯಾಗಿ ಬಳಸದೇ ಈ ಒಂದು ತೀರ್ಮಾನ ಕೊಟ್ಟಿದ್ದಾರೆ ಅಂತೇಳಿ ಅವರ ರಾಜ್ಯಪಾಲರು ನೀಡಿರುವಂತಹ ಅನುಮತಿ ಏನಿದೆ, ಅಂದರೆ ಅಭಿಯೋಜನೆ ಮಂಜೂರಾತಿಯನ್ನು ನೀಡಿಕೊಟ್ಟಿದ್ದಾರೆ, ಅದನ್ನು ತಿರಸ್ಕರಿಸ್ಬೋದು ಅಥವಾ ಅದು ರದ್ದುಗೊಳಿಸುವಂತಹ ಸಾಧ್ಯತೆ ಒಂದು ಕಡೆ ಇರುವಂಥದ್ದು. ಇನ್ನೊಂದು ಕಡೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರೈಮಫಸಿ ಇರುವಂಥದ್ದು, ಅಂದರೆ ಮೇಲ್ನೋಟಕ್ಕೆ ಪ್ರಕರಣದಲ್ಲಿ ಹಗರಣ ನಡೆದಿರುವಂತಹ ಸಾಧ್ಯತೆಗಳಿದೆ. ಬೇಕಾಗಿರುವಂತಹ ಅನೇಕ ಸಾಕ್ಷ್ಯಾಧಾರಗಳನ್ನು ಅರ್ಜಿದಾರರಿರ್ಬೋದು ಮತ್ತು ದೂರುದಾರರು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ರಾಜ್ಯಪಾಲರು ಕೊಟ್ಟಂತಹ ಅನುಮತಿಯನ್ನು ಎತ್ತಿ ಹಿಡಿಯುವಂತಹ ಕೆಲಸ ಅಂತ ಆಗ್ಬೋದು. ಈ ರೀತಿ ಎರಡು ಆದೇಶಗಳು ಸಾಧ್ಯತೆಗಳಿರುವಂಥದ್ದು. ಹೀಗಾಗಿ 12 ಗಂಟೆಗೆ ಬಹುದು ಏನು ಬಹಳ ನಿಜಕ್ಕೂ ಒಂದು ರೀತಿ ಕುತೂಹಲ ಆದಂತಹ ಟೈಮ್ ಅಂತ ಹೇಳ್ಬೋದು. ಯಾಕಂತಂದರೆ ಸಿದ್ದರಾಮಯ್ಯವರ ಪಾಲಿಗೆ, ಅದರಲ್ಲೂ ಪ್ರಮುಖವಾಗಿ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಯಾವುದೇ ರೀತಿಯ ಬ್ಲ್ಯಾಕ್ ಮಾರ್ಕ್ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಈಗ ತನ್ನ ಪತ್ನಿ ಹೆಸರಲ್ಲಿ ಈ ರೀತಿ 14 ಸೈಟ್ಗಳನ್ನು ಪಡೆದಂತಹ ಗಂಭೀರ ಆರೋಪ ಕೇಳ್ಬರ್ತಿರುವಂಥದ್ದು, ಮತ್ತು ಅದನ್ನು ಪಡೆಯೋದಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಇಲ್ದಿರುವಂತಹ ಏನು ಪ್ರೊಸೀಜರ್ನ ಕ್ರಿಯೇಟ್ ಮಾಡಿ ಪಡ್ಕೊಂಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಈಗ ಅವ್ರ ಮೇಲೆ ಕೇಳಿ ಬಂದಿರುವಂಥದ್ದು. ಹೀಗಾಗಿ 12 ಗಂಟೆಯ ತೀರ್ಪು ಬಹಳ ಮುಖ್ಯವಾಗುತ್ತೆ. ಇನ್ನು ಪ್ರಕರಣದ ಹಿನ್ನೆಲೆ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಸುಮಾರು ಈ ಒಂದು ಪ್ರಕರಣದಲ್ಲಿ 5-6 ದಿನಗಳ ಕಾಲ ಏನು ಸುದೀರ್ಘವಾದಂತಹ ವಾದವನ್ನು ಆಲಿಸುವಂತಹ ಕೆಲಸವನ್ನು ನ್ಯಾಯಮೂರ್ತಿಯಾಗಿರುವಂತಹ ಎಂ ನಾಗಪ್ರಸನ್ನ ಅವರು ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಪರ ವಕೀಲರು ಈ ಒಂದು ಅರ್ಜಿ ಸಲ್ಲಿಸಿದ್ರು. ಅವರ ಪರ ವಕೀಲರಾಗಿರುವಂತಹ ಶತಭಿ ಶಿವಣ್ಣ ಅವರು ಈ ಒಂದು ಅರ್ಜಿ ಸಲ್ಲಿಸಿ ಅದು ಸಲ್ಲಿಸಿದಂಥ ಅರ್ಜಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ ಅಂತಂದರೆ, ರಾಜ್ಯಪಾಲರು ಅನುಮತಿ ಕೊಡುವಂಥ ಸಂದರ್ಭದಲ್ಲಿ ತಮ್ಮ ವಿವೇಚನಾ ಅಧಿಕಾರವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡಿಲ್ಲ. ಅದರಲ್ಲೂ ಪ್ರಮುಖವಾಗಿ ಕ್ಯಾಬಿನೆಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಣಯನ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತು. ಪ್ರಕರಣದಲ್ಲಿ ಯಾವುದೇ ರೀತಿ ಹುರುಳಿಲ್ಲ ಮತ್ತು ಪ್ರಕರಣದ ತನಿಖೆಯನ್ನು ನಡೆಸುವಂತಹ ಅವಶ್ಯಕತೆ ಇಲ್ಲ ಅಂತೇಳಿ ಕ್ಯಾಬಿನೆಟ್ ಒಂದು ಡಿಸಿಷನನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತು. ಸುಮಾರು ಪುಟಗಳ ಡಿಸಿಷನ್ ಅವರಿಗೆ ಕೊಡುವಂಥ ಕೆಲಸ ಆಯಿತು. ಆದರೆ ಆ ಡಿಸಿಷನನ್ನು ರಾಜ್ಯಪಾಲರು ಯಾವುದೇ ರೀತಿಯ ಸಕಾರಣವನ್ನು ನೀಡದೆ ಅದನ್ನು ತಿರಸ್ಕರಿಸುವಂಥ ಕೆಲಸವನ್ನು ಮಾಡಿದರೆ ಈ ಮೂಲಕ ವಿವೇಚನೆಯನ್ನು ಬಳಸಿಲ್ಲ ಅನ್ನುವಂಥದ್ದು ಮೊದಲನೇ ಆರೋಪ. ಎರಡನೇದಾಗಿ 17A ಪರ್ಮಿಷನ್ ಕೊಡುವಂತಹ ಸಂದರ್ಭದಲ್ಲಿ ಪ್ರಕರಣದಲ್ಲಿ ನಾವು ನೋಡೋದಾದರೆ ಯಾವುದೇ ಒಂದು ಭ್ರಷ್ಟಾಚಾರ ಕೇಸ್ ಬಂದಂಥ ಸಂದರ್ಭದಲ್ಲಿ ಪಬ್ಲಿಕ್ ಸರ್ವೆಂಟಲ್ಲಿ PC Act 17A ಒಂದು ಏನು ಪರ್ಮಿಷನ್ ಏನು ಕೊಡಬೇಕು, ಈ ರೀತಿ ಪರ್ಮಿಷನ್ ಕೊಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತವಾಗಿರುವಂತಹ ಯಾರಾದರೂ IO ಅಥವಾ ತನಿಖಾಧಿಕಾರಿಯಿಂದ ಪ್ರಾಥಮಿಕ ವರದಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ವರದಿ ಆಧಾರದ ಮೇರೆಗೆ ಈ ಒಂದು ಸ್ಯಾಂಕ್ಷನ್ ಅನ್ನು ಕೊಡಬೇಕು. ಇಲ್ಲಿ ನ್ಯಾಚುರಲ್ ಜಸ್ಟಿಸ್ ಫಾಲೋ ಆಗಿಲ್ಲ ಅನ್ನೋ ಒಂದು ಆರೋಪವನ್ನು ಅವರು ಮಾಡ್ತಿರುವಂಥದ್ದು. ಆದರೆ ಇದಕ್ಕೆ ಪ್ರತಿವಾದ ಮಂಡಿಸುವಂತಹ ಕೆಲಸವನ್ನು ಕೂಡ ಅನೇಕರು ಮಾಡಿದರು. ಅದರಲ್ಲೂ ಪ್ರಮುಖವಾಗಿ ನೋಡೋದಾದರೆ ರಾಜ್ಯಪಾಲರ ಪರವಾಗಿ ಈ ವಾದವನ್ನು ಮಂಡಿಸಿದಂತಹ ತುಷಾರ್ ಮೆಹ್ತಾ ಅವರು ಹೇಳಿದ್ದೆ ಅಂತಂದರೆ, ರಾಜ್ಯಪಾಲರಿಗೆ ವಿವೇಚನಾ ಅಧಿಕಾರ ಬಳಸೋದಕ್ಕೆ ಅಧಿಕಾರ ಇದೆ, ಜೊತೆಗೆ ಕ್ಯಾಬಿನೆಟ್ ಡಿಸಿಷನ್ನ ಅವರು ಎಲ್ಲ ಸಂದರ್ಭದಲ್ಲೂ ಕೂಡ ಪಾಲನೆ ಮಾಡಬೇಕು, ಅದನ್ನು ಪರಿಗಣಿಸಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಮತ್ತು 17A ಪರ್ಮಿಷನ್ ಕೊಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ನ್ಯಾಷನಲ್ ಜಸ್ಟಿಸ್ ವೈಲೇಷನ್ ಆಗಿಲ್ಲ, ಮತ್ತು ನ್ಯಾಚುರಲ್ ಜಸ್ಟಿಸನ್ನು ಇಲ್ಲಿ ಅನ್ವಯವೇ ಆಗೋದಿಲ್ಲ. ಇಲ್ಲಿ ಇದೊಂದೇ ಅಲ್ಲ, PC Act ಬರುವಂತಹ 17A ಇರ್ಬೋದು, 19 ಇರ್ಬೋದು, ಎರಡಕ್ಕೂ ಕೂಡ ನ್ಯಾಚುರಲ್ ಜಸ್ಟಿಸ್ ಎಲ್ಲೂ ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ ಅನ್ನೋ ಪಾಯಿಂಟನ್ನು ಉಲ್ಲೇಖವನ್ನು ಮಾಡ್ತಾರೆ. ಮತ್ತು ಕೊಡುವಂಥ ಸಂದರ್ಭದಲ್ಲಿ ಏನು ಇಡೀ ಫೈಲನ್ನು ಪರಿಶೀಲನೆ ನಡೆಸುವಂಥ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಫೈಮಾಪಸಿ ಇದ್ದರೆ ಸಾಕು, ಅಂದರೆ ಪ್ರಕರಣದಲ್ಲಿ ಅಪರಾಧ ಆಗಿದೆ ಮತ್ತು ಏನಾದರೂ ಈ ಕೃತ್ಯ ನಡೆಸಿದೆ ಅಂತದ್ದು ಮೇಲ್ನೋಟಕ್ಕೆ ಅವರಿಗೆ ಕಂಡು ಬಂದರೆ ಸಾಕು, ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಬಳಸಿ ಅಧಿಕಾರವನ್ನು ಬಳಸಿಕೊಂಡು ಏನು ಅನುಮತಿಯನ್ನು ನೀಡಬಹುದು ಅನ್ನೋ ಒಂದು ಪಾಯಿಂಟ್
ಪಾಯಿಂಟ್ ಅನ್ನು ಅವರು ಉಲ್ಲೇಖ ಮಾಡಿ ವಾದವನ್ನು ಮಂಡಿಸಿದ್ರು. ಇದರ ಜೊತೆಗೆ ಇಲ್ಲಿ ಕೆವಿಟರ್ ಆಗಿರುವಂತಹ ಏನು ದೂರದಾರ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಏನಿದ್ದಾರೆ ಅವರ ಪರ ವಕೀಲರಾಗಿರುವಂತಹ ಏನು ಮೊದಲನೇದಾಗಿ ಮಣೀಂದರ್ ಸಿಂಗ್ ಅವರು ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದರು. ಅಂದರೆ ಪ್ರಕರಣದಲ್ಲಿ ನಾನ್ ಎಕ್ಸಿಸ್ಟೆನ್ಸ್ ಲ್ಯಾಂಡ್ಗೆ ಅಂದರೆ ಇಲ್ಲದ ಭೂಮಿಗೆ ಇಲ್ಲಿ ಪರಿಹಾರ ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ನಡೆಸಿದ್ದಾರೆ. ಜೊತೆಗೆ ಏನು 1997 ಶುರುವಾಗುವಂಥದ್ದು 2022 ತನಕ ನಡೆಯುವಂತಹ ಬೆಳವಣಿಗೆಗಳೇನಿದೆ ಅಷ್ಟು ಬೆಳವಣಿಗೆಗಳು ಕೂಡ ಡೇ ಬೈ ಡೇ ಚೇಂಜ್ ಆಗ್ತಿರ್ಬೋದು. ಆದರೆ ಅಧಿಕಾರದಲ್ಲಿ ಇಲ್ಲ ಅಂತಲೂ ಇವರೇನು ಅಲಿಗೇಷನ್ ಮಾಡ್ತಾರೆ. ಆದರೆ ಅದರಲ್ಲಿ ಅಧಿಕಾರದಲ್ಲಿ ಇರುವಂತಹ ಕೆಲವೊಂದು ಅಂಶಗಳನ್ನು ಕೂಡ ಹೈಲೈಟ್ ಮಾಡಿದರು. ಭೂಮಿ ಸ್ವಾಧೀನ ಆಗುವಂತಹ ಸಂದರ್ಭದಲ್ಲಿ ಕೂಡ ಆದಂತಹ ಬೆಳವಣಿಗೆಗಳಿರ್ಬೋದು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಾಡುವಂಥ ಕೆಲಸ ಆಯಿತು. ಇದಕ್ಕೆ ಪ್ರತಿವಾದ ಮಂಡಿಸುವಂಥ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಗ್ ಅವರು ಒಂದು ಕಡೆ ವಾದವನ್ನು ಮಂಡಿಸಿದರೆ, ಇನ್ನೊಂದು ಕಡೆ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಪರ ವಾದವನ್ನು ಮಂಡಿಸಿದರು. ಈ ಸಂದರ್ಭದಲ್ಲಿ ಅವರು ಹೇಳಿದ್ದೇನೆ ಅಂತಂದರೆ, ಈ ಭೂಮಿ ಏನಿದೆ ಡಿನೋಟಿಫಿಕೇಶನ್ ಆಗಿದೆ. ಅಂದರೆ ಈಗಾಗಲೇ ಭೂ ಸ್ವಾಧೀನ ಪಡಿಸಿಕೊಂಡಂತಹ ಭೂಮಿಯನ್ನು ಪುನಃ ಡಿನೋಟಿಫಿಕೇಶನ್ ಮಾಡುವಂತಹ ಕೆಲಸ ಆಗಿದೆ. ಇದು ಮೂಲ ಮಾಲೀಕರ ಬಳಿಯೇ ಇತ್ತು, ಮೂಡ ಸಂಪೂರ್ಣವಾಗಿ ಮಾಲೀಕತ್ವವನ್ನು ಇನ್ನು ಹೊಂದಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಇದಕ್ಕೆ ಭೂಮಿ ಎಕ್ಸಿಸ್ಟೆನ್ಸ್ ಇಲ್ಲ ಅನ್ನುವಂಥದ್ದು ಸುಳ್ಳು. ಇಲ್ಲೇ ಅವರು ಮೂಲ ಮಾಲೀಕರ ಹತ್ರ ಭೂಮಿ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಖರೀದಿ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಅದಾದ ನಂತರ ಈಗ ಅದನ್ನು ಗಿಫ್ಟ್ ಇನ್ ಮಾಡಿಕೊಂಡು ಅದರ ಆಧಾರದ ಮೇರೆಗೆ ಇಲ್ಲಿ ಸಿಎಂ ಅವರ ಪತ್ನಿ ಪಾರ್ವತಿ ಅವರು ಇಲ್ಲಿ ಪರಿಹಾರದ ಸೈಟ್ಗಳನ್ನು ಕೇಳುವಂಥ ಕೆಲಸ ಆಗಿದೆ ಅನ್ನುವಂತಹ ಒಂದು ವಾದವನ್ನು ಮಂಡಿಸಿದರು. ಈ ಮೂಲಕ ನೋಡೋದಾದರೆ ಪ್ರಕರಣದಲ್ಲಿ ಎರಡು ಕಡೆ ವಾದ ಪ್ರತಿವಾದವನ್ನು ಕೇಳಿರುವಂತಹ ನ್ಯಾಯಾಲಯ ಈಗ ಯಾವ ರೀತಿ ಡಿಸಿಷನ್ ತೆಗೆದುಕೊಳ್ಳುತ್ತೆ ಅನ್ನೋದು ಈಗ ತುಂಬಾ ಕುತೂಹಲ ಇರುವಂತಹ. ನೀವು ಆರಂಭದಲ್ಲಿ ಉಲ್ಲೇಖ ಮಾಡಿದ್ರಿ, ಎರಡು ರೀತಿಯಾದಂತಹ ತೀರ್ಪು ಬರಬಹುದು ಅಂತ ಹೇಳಿ. ಒಂದು ರಾಜ್ಯಪಾಲರ ಅನುಮತಿಯ ಡಿಸಿಷನ್ ಏನಿದೆ ಅದನ್ನ ಎತ್ತಿ ಹಿಡಿಯುವಂತಹ ಸಾಧ್ಯತೆ ಇದೆ, ಮತ್ತೊಂದು ಅದನ್ನ ತಿರಸ್ಕರಿಸುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾತು. ಇಫ್ ಇನ್ ಕೇಸ್ ಎತ್ತಿ ಹಿಡಿದಿದ್ದೇ ಆದ್ರೆ ಆಗ ಸಿದ್ದರಾಮಯ್ಯ ಅವರ ಮುಂದಿರುವಂತಹ ಆಯ್ಕೆಯೇನು, ಒಂದು ವೇಳೆ ತಿರಸ್ಕರಿಸಿದ್ದೇ ಆದ್ರೆ ಆಗ ದೂರುದಾರರ ಮುಂದಿರುವಂತಹ ಆಯ್ಕೆಯೇನು, ಅದನ್ನ ಕ್ವಿಕ್ ಆಗಿ ವಿವರಿಸಬಹುದು ವಿಷ್ಣು ಸಾರ್. ಖಂಡಿತ ವಿದ್ಯಶ್ರೀ, ಈ ಒಂದು ವಿಚಾರದಲ್ಲಿ ಮೊದಲನೇದಾಗಿ ಏನಾದರೂ ರಾಜ್ಯಪಾಲರು ಕೊಟ್ಟಿರುವಂತಹ ಅನುಮತಿಯನ್ನೇ ಎತ್ತಿ ಹಿಡಿಯುವಂಥ ಕೆಲಸ ಆದರೆ ಇದು ರಾಜ್ಯದಲ್ಲಿ ಬಹಳ ದೊಡ್ಡದ ರಾಜಕೀಯ ಸಂಚಲನ ಸೃಷ್ಟಿಸುವಂಥ ಸಾಧ್ಯತೆ ಇದೆ. ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಏನು ಲೋಹರ್ ಕೋರ್ಟಲ್ಲಿ ಈಗ 82 ಅಲ್ಲಿ ಒಂದು ಪೆಂಡಿಂಗ್ ಇರುವಂಥದ್ದು, ಅಂದರೆ ಈ ಒಂದು ಪ್ರಕರಣದ ತನಿಖೆ ಮಾಡಬೇಕಾ ಬೇಡವಾ ಇಲ್ಲ ಕೋರ್ಟ್ ಕಾಗ್ನಿಸೆನ್ಸ್ ತೆಗೆದುಕೊಳ್ಬೇಕೋ ಬೇಡುವಂತಹ ಡಿಸಿಷನ್ ಈಗ ಪೆಂಡಿಂಗ್ ಉಳಿದಿದೆ. ಆ ಡಿಸಿಷನನ್ನು ಅಧೀನ ನ್ಯಾಯಾಲಯ ಪ್ರಕಟಿಸುವಂತಹ ಕೆಲಸ ಮಾಡುತ್ತೆ. ಈ ಮೂಲಕ ಎಲ್ಲೊಂದು ಕಡೆ ಏನು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೂಡ ಇರುವಂಥ ಹಿನ್ನೆಲೆ ಅಧೀನ ನ್ಯಾಯಾಲಯ ಅವರ ವಿರುದ್ಧ ತನಿಖೆಗೆ ಆದೇಶಿಸಿ ಯಾವುದಾದ್ರು ತನಿಖಾ ಸಂಸ್ಥೆಗೆ ಕೊಡುವಂಥ ಕೆಲಸವನ್ನು ಮಾಡ್ಬೋದು, ಇಲ್ಲ ಅಧೀನ ನ್ಯಾಯಾಲಯ ಸ್ವತಃ ತಾನೇ ಕಾಗ್ನಿಸ್ ತೆಗೆದುಕೊಂಡು ಅದನ್ನು ಏನೋ ಟ್ರಯಲ್ ಕೂಡ ನಡೆಸುವಂತಹ ಕೆಲಸವನ್ನು ಮಾಡ್ಬೋದು. ಇದು ಒಂದು ಕಡೆ ಬೆಳವಣಿಗೆ. ಆದರೆ ಈ ಬೆಳವಣಿಗೆಯನ್ನು ತಡೆಯುವಂತಹ ಪ್ರಯತ್ನಕ್ಕೂ ಕೂಡ ಈಗ ಸಿದ್ದರಾಮಯ್ಯ ಪರ ವಕೀಲರು ಮುಂದಾಗ್ತಾರೆ. ಕಾರಣ ಏನಂತಂದರೆ ಈ ಏನು ಏಕಸದಸ್ಯ ಪೀಠ ಇವತ್ತು ಕೊಡುವಂತಹ ಆದೇಶನೇ ಇದನ್ನು ಚಾಲೆಂಜ್ ಮಾಡಿ ದ್ವಿಸದಸ್ಯ ಪೀಠಕ್ಕೆ ಅಂದರೆ ವಿಭಾಗೀಯ ಪೀಠಕ್ಕೆ ಒಂದು ಪುನಃ ಅರ್ಜಿ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಈ ಆದೇಶದಲ್ಲಾಗಿರುವಂತಹ ಮತ್ತು ಕೋರ್ಟ್ ಯಾವುದನ್ನು ಪರಿಗಣಿಸಿಲ್ಲ ಅನ್ನೋ ಅಂಶಗಳಿಗೆ ಸಂಬಂಧಪಟ್ಟಂತೆ ಅವರು ಮೇಲ್ಮನವಿ ಸಲ್ಲಿಸುವಂಥ ಕೆಲಸ ಒಂದು ಕಡೆ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ಒಂದು ವೇಳೆ ರಾಜ್ಯಪಾಲರು ಕೊಟ್ಟಂತಹ ಅನುಮತಿ ಸರಿ ಇಲ್ಲ ಅಂತೇಳಿ ಅದನ್ನು ರದ್ದುಗೊಳಿಸುವಂಥ ಕೆಲಸವನ್ನೇನಾದರೂ ಏಕಸದಸ್ಯ ಪೀಠ ಇವತ್ತೇನಾದ್ರು ಮಾಡಿದರೆ ಅದನ್ನು ದೂರುದಾರರು ಕೂಡ ಈಗ ಚಾಲೆಂಜ್ ಮಾಡೋದಕ್ಕೆ ಮುಂದಾಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಕೆಲಸವನ್ನು ಮಾಡ್ಬೋದು. ಕಾರಣ ಏನಂತಂದರೆ ಪ್ರಕರಣದಲ್ಲಿ ಇರುವಂತಹ ಏನು ಅಲಿಗೇಷನ್ಸ್ ಏನಿದೆ ಅಂದರೆ ಆ ಅಲಿಗೇಷನ್ಸ್ ತುಂಬಾ ಗಂಭೀರವಾಗಿರುವಂಥದ್ದು, ಮತ್ತು ಈ ಒಂದು ಅಲಿಗೇಷನ್ ಸಂಬಂಧಪಟ್ಟಂತೆ ಇರುವಂತಹ ದಾಖಲೆಗಳೇನಿದೆ ಅದೆಲ್ಲದೂ ಕೂಡ ಅವರು ಇಟ್ಕೊಳ್ಳುವಂಥ ಕೆಲಸ ಆಗಿದೆ. ಅದಲ್ಲದೆ ಗವರ್ನರ್ ಕೊಟ್ಟಿರುವಂತಹ ವಿವೇಚನಾ ಅಧಿಕಾರವನ್ನು ಇಲ್ಲಿ ಪ್ರಶ್ನಿಸುವಂತಹ ಕೆಲಸ ಆಗುತ್ತೆ. ಹೀಗಾಗಿ ಅವರು ಕೂಡ ಚಾಲೆಂಜ್ ಮಾಡೋದಕ್ಕೆ ಮುಂದಾಗ್ತಾರೆ. ಒಟ್ಟಿನಲ್ಲಿ ಈ ಕೇಸ್ ಏನಿದೆ ಇವತ್ತು ಕೊಡುವಂತಹ ತೀರ್ಪು ಒಂದು ಕಡೆ ಸಿದ್ದರಾಮಯ್ಯ ಅವರ ವಿರುದ್ಧ ಬರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಆರ್ಡರ್ ಆಗ್ಬೋದು, ಅದು ಒಂದು ಕಡೆ ಆಗುವಂಥದ್ದು. ಅಟ್ ದಿ ಸೇಮ್ ಟೈಮ್ ಎರಡು ಪರ ವಕೀಲರು ಅವರಿಗೆ ಬರುವಂತಹ ಆದೇಶ ಏನಾದ್ರು ವ್ಯತಿರಿಕ್ತ ಆದಂತಹ ಸಂದರ್ಭದಲ್ಲಿ ಅದನ್ನು ಮೇಲ್ಮನವಿಯನ್ನು ಸಲ್ಲಿಸಿ ಚಾಲೆಂಜ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ವಿದ್ಯಶ್ರೀ. ರೈಟ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ತಮ್ಮ ಡೀಟೇಲ್ಸ್ಗೆ ರೈಟ್ ಕೋರ್ಟ್ ಆವರಣವನ್ನ ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕೋರ್ಟ್ ಆವರಣಕ್ಕೆ ಆಗಮಿಸಿದ್ದಾರೆ. ಬಹಳ ಮಹತ್ವದ ದಿನ ಸಿದ್ದರಾಮಯ್ಯ ಅವರಿಗೆ. ಇವತ್ತು ಏನಾಗಬಹುದು ಅನ್ನುವಂತಹ ಕುತೂಹಲ ರಾಜ್ಯದ ಜನತೆಯ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯ ಅವರಿಗಿದೆ. ಆದರೂ ಈ ಎಲ್ಲ ಟೆನ್ಷನ್ ಮಧ್ಯೆ ಉದ್ಘಾಟನಾ ಕಾರ್ಯಕ್ರಮವೊಂದರಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದಾರೆ. ತಾಜ್ ವೆಸ್ಟರ್ನ್ ಹೋಟೆಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇರುವಂತಹ ಲೈವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಟೆನ್ಷನ್ ನಲ್ಲಿ ಇದ್ದಾರೆ ಸಿದ್ದರಾಮಯ್ಯ ಅನ್ನುವಂತಹ ಮಾತಿತ್ತು. ಬಟ್ ಅವರನ್ನ ನೋಡಿದಾಗ ಹಾಗ ಕಾಣಿಸ್ತಾ ಇಲ್ಲ, ಬಹಳ ಕೂಲ್ ಆಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಟ್ ಇವತ್ತಿನ ತೀರ್ಮಾನ ಇದೆಯಲ್ಲ, ಕೋರ್ಟ್ ಕೊಡುವಂತಹ ತೀರ್ಮಾನ, ಇದು ಸಾಕಷ್ಟು ವಿಚಾರಗಳ ಮೇಲೆ ಅವಲಂಬಿತ ಆಗಿದೆ. ಇವತ್ತು ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೋ ಅದು ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ಅನ್ನುವುದನ್ನ ತಳ್ಳಿ ಹಾಕೋ ಹಾಗಿಲ್ಲ. ರಾಜಕೀಯವಾಗಿಯೂ ಆಗುವಂತಹ ಬದಲಾವಣೆಗಳಿದೆಯಲ್ಲ, ಆಗಬಹುದಾದಂತಹ ಬದಲಾವಣೆಗಳು, ಆ ವಿಚಾರವಾಗಿಯೂ ಕೂಡ ಸಾಕಷ್ಟು ಕುತೂಹಲ ಮನೆ ಮಾಡಿದೆ. ಖಾಸಗಿ ಹೋಟೆಲ್ ಒಂದರ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಆ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಸಿಎಂ ವಿರುದ್ಧ
ತನಿಖೆಗೆ ಏನ್ ಅನುಮತಿಯನ್ನ ಕೊಟ್ರು, ಪ್ರಾಸಿಕ್ಯೂಷನ್ಗೆ ಏನ್ ಅನುಮತಿಯನ್ನ ಕೊಟ್ರು, ಅದನ್ನ ವಿರೋಧಿಸಿ ಸಿಎಂ ಸಿದ್ದರಾಮಯ್ಯ, ಅದನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು. ಆ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ಹೈಕೋರ್ಟ್ನಲ್ಲಿ ನಾವು ಗಮನಿಸಿದ್ದೇವೆ. ಇವತ್ತು ಡಿ ಡೇ, ಇವತ್ತು ನಿರ್ಧಾರ ಬರುವಂತಹ ಸಮಯ, ತೀರ್ಪು ಬರುವಂತಹ ಸಮಯ. ಪರ ತೀರ್ಪು ಬಂದ್ರೆ ಏನಂತ ಆಗುತ್ತೆ? ಪರ ತೀರ್ಪು ಬಂದಿದ್ದೀಯ ಆದಲ್ಲಿ ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅನ್ನುವಂತಹ ಸಂದೇಶ ಪಾಸ್ ಆಗುತ್ತೆ. ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಬೂಸ್ಟ್ ಸಿಕ್ಕ ಹಾಗಾಗತ್ತೆ. ಒಂದು ವೇಳೆ ವಿರೋಧ ವ್ಯತಿರಿಕ್ತವಾದಂತಹ ತೀರ್ಪು ಬಂದ್ರೆ ಕಾನೂನಾತ್ಮಕ ಹೋರಾಟಕ್ಕೆ ಸಿದ್ದರಾಮಯ್ಯ ಸಿದ್ಧರಾಗಬೇಕಾಗತ್ತೆ, ಸಜ್ಜಾಗಬೇಕಾಗತ್ತೆ. ಈಗ ಒಂದು ಹಂತದ ಕಾನೂನು ಹೋರಾಟ ಆಯ್ತು, ಮುಂದಿನ ಹಂತಕ್ಕೆ ಹೆಜ್ಜೆಯನ್ನ ಇಡಬೇಕಾಗತ್ತೆ. ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರ ಅನುಮತಿಯನ್ನ ವಿರೋಧಿಸಿ ಪರ ತೀರ್ಪು ಬಂದಿದ್ದೀಯಾದಲ್ಲಿ ಸರ್ಕಾರ ಅಸ್ಥಿರಕ್ಕೆ ಷಡ್ಯಂತ್ರ ಏನ್ ಮಾಡ್ತಾ ಇದ್ರು ಅನ್ನುವಂತಹ ಅವರು ಆರೋಪವನ್ನ ಏನ್ ಮಾಡ್ತಿದ್ದಾರೆ ಅದಕ್ಕೆ ಪುಷ್ಟಿ ಸಿಕ್ಕಂತಾಗತ್ತೆ. ಅವ್ರು ಮಾಡ್ತಾ ಇರುವಂತಹ ಆರೋಪಕ್ಕೆ ಒಂದು ಬಲ ಸಿಕ್ಕಂತಾಗತ್ತೆ. ರಾಜ್ಯಪಾಲರನ್ನ ಬಿಜೆಪಿ ಬಳಸಿಕೊಳ್ತಾ ಇದೆ, ನನ್ನ ವಿರುದ್ಧ ಬಳಕೆ ಮಾಡಿಕೊಂಡಿದೆ ಅನ್ನುವಂತಹ ಆರೋಪವನ್ನ ಆರಂಭದಿಂದಲೂ ಕೂಡ ಸಿದ್ದರಾಮಯ್ಯ ಮಾಡ್ಕೊಳ್ತಾ ಬಂದ್ರು. ಈಗೇನಾದ್ರೂ ತೀರ್ಪು ಸಿದ್ದರಾಮಯ್ಯ ಅವರ ಪರ ಬಂದಿದ್ದೆಯಾದಲ್ಲಿ ಅವರು ಮಾಡ್ತಾ ಇರುವಂತಹ ಆರೋಪಕ್ಕೆ ಮತ್ತಷ್ಟು ಬಲ ಸಿಕ್ಕ ಹಾಗಾಗತ್ತೆ. ಒಂದು ವೇಳೆ ವಿರೋಧದ ತೀರ್ಪು ಬಂದ್ರೆ, ವ್ಯತಿರಿಕ್ತವಾದಂತಹ ತೀರ್ಪು ಬಂದ್ರೆ, ರಾಜಕೀಯವಾಗಿ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಸಿಎಂ ಸಿದ್ದರಾಮಯ್ಯ ಅವರು. ಯಾವುದೇ ರೀತಿಯಾದಂತಹ ತೀರ್ಪು ಬಂದು ಎರಡು ರೀತಿಯಲ್ಲೂ ಸದ್ಯ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ. ಪರ ತೀರ್ಪು ಬಂದ್ರೆ ನಾನು ತಪ್ಪು ಮಾಡಿಲ್ಲ ಅನ್ನುವಂತಹ ಸಂದೇಶ, ಗವರ್ನರ್ ವಿರುದ್ಧ ದೊಡ್ಡ ಹೋರಾಟ ಮುಂದಕ್ಕೆ ನಡೆಯುವಂತಹ ಸಾಧ್ಯತೆಯನ್ನ ನಾವು ತಳ್ಳಿ ಹಾಕೋ ಹಾಗಿಲ್ಲ. ಮತ್ತೊಂದು ಕಡೆಗೆ ವ್ಯತಿರಿಕ್ತವಾದಂತಹ ತೀರ್ಪು ಬಂದ್ರೆ ರಾಜಕೀಯವಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡುವಂತಹ ಸಾಧ್ಯತೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರವನ್ನ ಪ್ರಶ್ನೆ ಮಾಡುವುದಕ್ಕೆ ತಯಾರಿಯನ್ನ ಮಾಡ್ಕೋಬೇಕಾಗತ್ತೆ ಸಿಎಂ ಸಿದ್ದರಾಮಯ್ಯ ಅವರು. 100% ಮಾಡ್ತಾರೆ. ಈಗ ಏಕಸದಸ್ಯ ಪೀಠದಿಂದ ತೀರ್ಪು ಹೊರಬರ್ತಾ ಇರುವುದು, ವ್ಯತಿರಿಕ್ತ ತೀರ್ಪು ಬಂದಿದ್ದೆಯಾದಲ್ಲಿ ಅವರು ವಿಭಾಗೀಯ ಪೀಠಕ್ಕೆ ಹೋಗಬಹುದು ಅಥವಾ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರುವಂತಹ ಸಾಧ್ಯತೆಯನ್ನ ಸಿಎಂ ಸಿದ್ದರಾಮಯ್ಯ ನಾವು ತಳ್ಳಿ ಹಾಕೋ ಹಾಗಿಲ್ಲ. ಒಟ್ಟಲ್ಲಿ ಸಾಕಷ್ಟು ಕುತೂಹಲ ಇದೆ ಸಿದ್ದರಾಮಯ್ಯ ಅವರ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ತೀರ್ಪು ಏನಾಗಬಹುದು ಅಂತ ಹೇಳಿ.